ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕರ್ನಾಟಕ ಪಿಜನ್ ಕೇರ್. ಸೊ ಫ್ರೆಂಡ್ಸ್, ಲಾಸ್ಟ್ ವೀಡಿಯೋನಾಗೆ ನಾವು ಹೇಳಿದ್ದೀವಿ ಹೊಸದಾಗಿ ತಿನ್ನೋಂಥ ಪರಿಮಳಗಳನ್ನು ಹೆಂಗೆ ಜೋಡಿ ಹಾಕಬೇಕು ಅಂತ. ಸೊ ಫ್ರೆಂಡ್ಸ್, ಅದೇ ಥರ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಪರಿಮಳಗಳ ಆಹಾರ ಕ್ರಮ ಹೇಗಿರಬೇಕು ಮತ್ತು ಅವು ಹಾಕುವಂಥ ಟೈಮಿಂಗ. ಸೊ ಫ್ರೆಂಡ್ಸ್, ಬರ್ರಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ನೋಡಿದಂಗೆ ಹೊಸದಾಗಿ ಸ್ಟಾರ್ಟ್ ಮಾಡುವಂಥ ಹುಡುಗರು ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದ್ರೆ, ದಿನಕ್ಕೆ ಎರಡು ಸಲ ಮೂರು ಸಲ ಅಥವಾ ನೋಡಿದಾಗ ಒಮ್ಮೊಮ್ಮೆ ಕಾಳು ಹಾಕ್ತಿರ್ತಾರೆ, ಅಥವಾ ತಿಂದಾಗ ತಿನ್ನಲಿ ಅಂಥೇಳಿ ಅವ್ರ ಕಾಲಾಗೆಲ್ಲ ಕಾಳು ಚೆಲ್ಲಿರ್ತಾರೆ. ಸೊ ಫ್ರೆಂಡ್ಸ್, ಹಂಗೆ ಆಗಬಾರ್ದು. ಯಾಕಂದರೆ ಪಾರಿವಾಳಗಳು ಎಷ್ಟು ತಿನ್ನಲಿ ಒನ್ ಟೈಮ್ ತಿನ್ನುವಷ್ಟು ಬೆಟರ್ ಯಾವುದೂ ಅಲ್ಲ. ಯಾಕಂದರೆ ಪಾರಿವಾಳಗಳಿಗೆ ಬರೀ ಒಂದು ಟೈಮ್ ಕಾಳು ಹಾಕಿದರೆ ಮುಗೀತು. ನೀವು ಒನ್ ಟೈಮ್ ಏನು ಕಾಳು ಹಾಕ್ತೀರಿ, ಅವಾಗ ಹೊಟ್ಟೆ ತುಂಬ ಕಾಳು ಹಾಕಿ ಅವುಗಳನ್ನು ಒಳಗೆ ಹಾಕಿಬಿಟ್ರೆ ಹೊಳ್ಳಿ ನಾಳೆ ಅದರ್ ಟೈಮಿಗೆ ನೀವು ಅವಕ್ಕೆ ಕಾಳ ಹಾಕ್ಬೋದು. ಇದರಿಂದ ಏನು ಬೆನಿಫಿಟ್ ಸಿಗ್ತೈತಪ್ಪ ಅಂದ್ರೆ, ಪಾರಿವಾಳಗಳು ಹಗಲಂಬುಗಳು ನೀವು ಕಾಳು ಹಾಕೋದ್ರಿಂದ ಅವು ಹೆಚ್ಚಿಗೆ ಕಾಳಿನ ಮೇಲೆ ಆಸಕ್ತಿ ತೋರ್ಸಂಗಿಲ್ಲ. ನೀವು ಹೊಸದಾಗಿ ತಂದಿರುವಂಥ ಖುಷಿಯೊಳಗೆ ಏನು ಮಾಡ್ತೀರಿ, ಪಾರಿವಾಳ ತಿಂತಾವಳ ಅಂತ ಈಡಂಗೆ ಕಾಳು ಹಾಕ್ತಿರ್ತೀರಿ. ಅವೇನು ಕುರಿನೂ ಅಲ್ಲ, ಎಮ್ಮಿನೂ ಅಲ್ಲ, ಅವು ಎಷ್ಟು ತಿನ್ಬೇಕಾದ್ರೆ ತಿಂತಾವೆ. ಆದರೆ ಅವಕ್ಕೆ ಹಸಿವಾದಾಗ ತಿನ್ನುವಂತಹ ಊಟನೇ ಬೇರೆ ಆಗ್ತದೆ. ನಾರ್ಮಲಿ ನೀವು ಡೈಲಿ ಭಾಳಷ್ಟು ಕಾಳು ಹಾಕಿದರೆ ಉಪಯೋಗಿಲ್ಲ, ಅವಕ್ಕೆ ಹಸಿವಾದಾಗ ತಿಂದರೆ ಅಷ್ಟೇ ಉಪಯೋಗ. ಹಾಗಾಗಿ ದಿನಕ್ಕೆ ಒನ್ ಟೈಮ್ ಹಾಕಿದರೆ ಭಾಳ ಬೆಟರ್. ಒನ್ ಟೈಮ್ ಅಂದರೆ ಬೆಳಗಿನ ಟೈಮ್ ನೀವೇನು ಕಾಳು ನೀರು ಹಾಕಿ ಅವಕ್ಕೆ ಉಣಿಸ್ತಿರಲ್ಲ, ಅದು ಸೇಮ್ ಇನ್ನೂ ಒಂದು ಅವಕ್ಕೆ ಆ್ಯಡ್ ಮಾಡಬೇಕು. ಏನಪ್ಪ ಅಂದ್ರೆ, ಪೆಟ್ಟಿಗೆ ಒಳಗೆ ಹಾಕುವಂಥ ಟೈಮ್ನಾಗ ಇನ್ನೂ ಒಂದು ಸಲ ನೀವು ಸಣ್ಣ ಬಟ್ಟಲ್ನಾಗ ಅವ್ರಿಗೆ ನೀರು ಕುಡಿಸುವಂಥ ರೂಢಿ ಮಾಡಬೇಕು. ಸೊ ಫ್ರೆಂಡ್ಸ್, ಎರಡು ದಿವಸ ಮೂರು ದಿವಸ ನೀರು ಕುಡಿಯೋಂಗಿಲ್ಲ, ಆದರೆ ನಾಲ್ಕನೇ ದಿವಸ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಡೈಲಿ ಕಲಿತಾವವ. ಇದರಿಂದ ಏನು ಆಗ್ತೈತಂದ್ರೆ ಅವಕ್ಕೆ ಗೊತ್ತಾಗ್ಬಿಡ್ತೈತಿ, ಇಲ್ಲಪ್ಪ ಈ ಕಾಳು ಹಾಕ್ಯಾರ, ಇನ್ನು ಸಂಜೆ ಮಾಡ್ರೆ ನಮಗೆ ಕುಡಿಯೋಕೆ ನೀರು ಸಿಗಂಗಿಲ್ಲ, ಈಗ ಕುಡಿಬೇಕು ಅಂಥೇಳಿ. ಆಯಿತಾ ಫ್ರೆಂಡ್ಸ್, ಮತ್ತು ಬೆಳಗ್ಗೆ ಕಾಳು ಹಾಕಿದಂಥ ಸಂದರ್ಭದಲ್ಲಿ ಅವಕ್ಕೆ ಒಂದು ಟೈಮ್ ನೀರು ಕುಡಿಸಿ ಲಾಕ್ ಮಾಡಬೇಕು. ಮತ್ತು ನೈಟ್ ಟೈಮ್, ನೈಟ್ ಅಥವಾ ಸಂಜೆಗೆ ಮತ್ತೊಂದು ಟೈಮ್ ಸೇಮ್ ಪ್ರೋಸೆಸ್, ಸಣ್ಣ ಬಟ್ಟಲ್ನಾಗ ಹಾಕಿ ಅವಕ್ಕೆ ಪೆಟ್ಟಿಗೆ ಒಳಗಿನ ನೀರು ಕುಡಿಸುವಂಥ ವಿಧಾನ ನೀವು ಅವಕ್ಕೆ ಕಲಿಸ್ಬೇಕು. ಒಂದು ದಿವಸ ಎರಡು ದಿವಸ ಕುಡಿಯೋಂಗಿಲ್ಲ, ಬಟ್ ಅವು ಅಪ್ಡೇಟ್ ಆಗ್ತಾವೆ. ಅವು ನೀರು ಅವು ಹೆಂಗೆ ಅಪ್ಡೇಟ್ ಆಗ್ತಾವಪ್ಪ ಅಂದ್ರೆ, ಬರ್ಬರ್ತಾ ಅವ್ಕೆ ನೀರಡಿಸಿ ಇಲ್ಲ ಅಂದ್ರೂ ಅವು ನೀರು ಸ್ವಲ್ಪನಾದ್ರೂ ಕುಡ್ದೇ ಕುಡಿತಾವೆ, ಅಷ್ಟು ಲೆವೆಲ್ ಅಪ್ಡೇಟ್ ಆಗ್ತಾವೆ. ಪರವಾಗಿ ನೀವು ಹೆಂಗೆ ಇಟ್ಟಿರ್ತೀರಿ ಅವು ಹಂಗೆ ಬೆಳೀತಾವೆ. ಸೊ ಫ್ರೆಂಡ್ಸ್, ಒನ್ ಟೈಮ್ ಕಾಳು ಹಾಕೋದ್ರಿಂದ ಏನು ಉಪಯೋಗ ಆಗ್ತದೆ ಅಂದ್ರೆ, ಅವುಗಳ ಜೀರ್ಣಕ್ರಿಯೆ ಮೇಲೆ ಹೆಚ್ಚಿಗೆ ಪರಿಣಾಮ ಬೀರಂಗಿಲ್ಲ. ಅವ್ರು ಜೀರ್ಣಕ್ರಿಯೆ ಎಲ್ಲ ಸುಗಮವಾಗ್ತದೆ. ಅಕಸ್ಮಾತ್ ನೀವು ಹಗಲ ಮೂಲ ಕಾಳು ಹಾಕಿದ್ರಂದ್ರೆ ಅವು ಕಾಳಿನ ಮೇಲೆ ಹೆಚ್ಚಿಗೆ ಲಕ್ಷಣ ಕೊಡೋಂಗಿಲ್ಲ, ಮತ್ತು ಒಂದು ನಾಲ್ಕು ಕಾಳು ತಿಂದಂಗೆ ಮಾಡಿ ಸುಮ್ಮ ಅಲ್ಲೇ ಮಸ್ತಿ ಆಡ್ಕೊಂತ ಕುಂದ್ಬಿಡ್ತಾವೆ. ಹಿಂಗೆ ಏನಾಗ್ತದೆ, ಅವ್ರ ಆರೋಗ್ಯ ಮೇಲೆ ಪರಿಣಾಮ ಬೀಳ್ತೈತಿ. ಮತ್ತು ಸ್ಟ್ರಿಕ್ ಉಳಿಯೋಂಗಿಲ್ಲ ಪರವಾಗಿಲ್ಲ, ನೀವು ಹೆಂಗೆ ಬೇಕು ಆ ಟೈಪ್ ಉಳಿಯೋಂಗಿಲ್ಲ ಅವ. ಸೊ ಫ್ರೆಂಡ್ಸ್, ಹಂಗೆ ಇನ್ನೊಂದು ಮಾತು, ನೀವು ಕಾಳು ಹಾಕುವಂಥ ಸಂದರ್ಭದಾಗ ನಿಮ್ಮ ಕೈಲಿಂದಾನೇ ಅವಕ್ಕೆ ಕಾಳು ಹಾಕಬೇಕು. ಅಕಸ್ಮಾತ್ ಟ್ರೈನಾಗ ಇಡುವಂಥ ವ್ಯವಸ್ಥೆ ಇದ್ರೂ ಕೂಡ ಅವಕ್ಕೆ ಗೊತ್ತಾಗಬೇಕು ನೀವು ಕಾಳು ಹಾಕತ್ತೀರಿ, ನೀವು ಅವ್ರಿಗೆ ನೀರು ಕುಡಿಸ್ತೀರಿ ಅಂತ. ಯಾಕಂದರೆ ಅವು ಕಾಳು ನೀರು ಒಂದು ಟೈಮ್ ಏನು ಊಟ ಮಾಡ್ತಾವೆ ನಂಬ್ತಾವೆ ಮನುಷ್ಯನ, ಆವಾಗ ನಂಬ್ತಾವೆ. ನೀವೆಲ್ಲರೂ ಬೇಕಾಬಿಟ್ಟು ಕಾಳು ಹಾಕಿದ್ರಂದ್ರೆ ಮನುಷ್ಯ ನಂಬಂಗಿಲ್ಲ, ಮನುಷ್ಯ ನೋಡ್ರೆ ಹೆದರಾಗ ಚಾಲೋ ಮಾಡಿಬಿಡ್ತಾವೆ. ನೀವು ಅಂದ್ಕೊಂಡಂಗೆ ಪರವಾಗಿಲ್ಲ, ಮನುಷ್ಯರು ನಂಬಂಗಿಲ್ಲ ಆಲ್ಮೋಸ್ಟ್. ಯಾಕಂದರೆ ಅವು ನಾಯಿ ಹಿಂಗೆ ಕುದುರೆ ಟೈಪ್ ನೋಡ್ಬೋದು ಪಿಕ್ಚರ್, ಹಂಗೆಲ್ಲ ಇರೋಂಗಿಲ್ಲ. ಪರವಾಗಿಲ್ಲ ಸೂಕ್ಷ್ಮ ಭಾಳ ಇರ್ತದೆ, ನಂಬಕ್ಕೆ ಲೇಟ್ ಆಗ್ತದೆ ಪರವಾಗಿಲ್ಲ, ಆದರೂ ನಂಬ್ತಾವೆ. ಪ್ರೊಸೆಸ್ ಮಾತ್ರ ಇಷ್ಟ ಅದ ಆಥರದ್ದು. ಕಾಳು ಆದಷ್ಟು ನೀವು ನಿಮ್ಮ ಕೈಯಾರೆ ಅವಕ್ಕೆ ಗೊತ್ತಾಗಬೇಕು, ನೀವು ಕಾಳು ಹಾಕತ್ತೀರಿ ಅಂಥೇಳಿ, ನೀರು ನೀವು ಹಾಕತ್ತೀರಿ ಅಂತ ಗೊತ್ತಾಗಬೇಕು. ಆಮೇಲೆ ನೋಡಿರಿ ಅವ್ರು ಹೆಂಗೆ ಚೇಂಜಸ್ ಬರ್ತಾವೆ ಪರವಾಗಿಲ್ಲ ಅಂತೇಳಿ. ಓಕೆ ಫ್ರೆಂಡ್ಸ್, ಇದಾಯಿತು ಇವತ್ತಿನ ಮಾಹಿತಿ. ಹೆಚ್ಚಿಂದ ಏನಾರು ಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸ್ತೀವಿ. ಓಕೆ, ಬಾಯ್.